ಕ್ರಿಕೆಟ್ ಪಂದ್ಯದಲ್ಲಿ ಬರೀ ಬಾಲ್ ಹಾಗೂ ಬ್ಯಾಟ್ಗಳ ಅಬ್ಬರ ಇರುತ್ತೆ ಅಂತ ನಿಮಗನ್ಸುತ್ತೆ. ಆದರೆ ನಿಜ ಅದು ತಪ್ಪು. ಯಾಕಂದರೆ ಕ್ರಿಕೆಟ್ ಪಂದ್ಯದ ಟೈಮ್ನಲ್ಲಿ ಆಟದ ಮೈದಾನದಲ್ಲಿ ಏನಾದರೂ ಒಂದು ರೋಚಕ ಘಟನೆಗಳು ನಡೀತಾ ಇರುತ್ತೆ ಅನ್ನೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೋದು. ಪ್ರೇಕ್ಷಕರು ತುಂಬ ಮಂದಿ ಇರ್ತಾರೆ. ಮೈದಾನದ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತು ಅವರು ಕ್ರಿಕೆಟ್ ಆಟದ ಮಜಾ ತೆಗೆದುಕೊಳ್ತಿರ್ತಾರೆ. ಹಾಗೆ ಇದರ ಜೊತೆಗೆ ಅನಿರೀಕ್ಷಿತ ಘಟನೆಗಳು ಕೂಡ ನಡೀಬಹುದು. ಈ ಹಿಂದೆ ನಾವು ಕ್ರಿಕೆಟ್ ಆಟ ನಡಿಬೇಕಾದ್ರೆ ಆಟದ ಮೈದಾನಕ್ಕೆ ದಿಢೀರಂತ ನಾಯಿ ನುಗ್ಗಿ ಸ್ವಲ್ಪ ಹೊತ್ತು ಯಾವೊಬ್ಬ ಸಿಬ್ಬಂದಿ ಕೈಗೂ ಸಿಗದೆ ಇಡೀ ಆಟದ ಮೈದಾನವನ್ನು ಸುತ್ತಕೊಂಡು ಬಂದಿದ್ದ ಘಟನೆ ಕೂಡ ನಡೆದಿತ್ತು. ಇನ್ನೊಂದು ಘಟನೆ, ಜೇನು ನೊಣಗಳ ಹಿಂಡು ಆಟದ ಮೈದಾನಕ್ಕೆ ನುಗ್ಗಿತ್ತು. ಆಗ ಎಲ್ಲ ಕ್ರಿಕೆಟ್ ಆಟಗಾರರು ಎಲ್ಲಿ ಜೇನು ಕಚ್ಚಿಬಿಡುತ್ತೋ ಅಂತ ಅಲ್ಲೇ ಕೆಳಗೆ ಕೂತ್ಕೊಂಡು ತಮ್ಮ ಕ್ಯಾಪ್ ಸಹಾಯದಿಂದ ಮುಖ ಮುಚ್ಚಿಕೊಂಡಿದ್ದನ್ನು ನೋಡಿದ್ವಿ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ T20 ಪಂದ್ಯದಲ್ಲಿ ಒಂದು ಉದ್ದನೆಯ ಹಾಗೂ ಹಾಗೆ ಕ್ರಿಕೆಟ್ ಆಟದ ಮೈದಾನಕ್ಕೆ ನುಗ್ಗಿರೋ ಘಟನೆ ನಡೆಯಿತು. ಭಾರತೀಯ ಇನ್ನಿಂಗ್ಸ್ನ 7ನೇ ಓವರ್ನ ಕೊನೆಯಲ್ಲಿ ದಕ್ಷಿಣ ಆಫ್ರಿಕಾ ಆಟಗಾರರು ಎಲ್ಲರೂ ಫೀಲ್ಡಿಂಗನ್ನು ಮರುಹೊಂದಿಸ್ತಾ ಇರುವಾಗ ಅಲ್ಲೊಂದು ಹಾವು ಆಟದ ಮೈದಾನದಲ್ಲಿ ಓಡಾಡ್ತಾ ಇರೋದು ಅವರ ಗಮನಕ್ಕೆ ಬಂದಿದೆ. ಆಗ ಹಾವು ಲಾಂಗಾನ್ ಕಡೆಗೆ ಚಲಿಸುತ್ತಾ ಇರೋದನ್ನು ಆಟಗಾರರು ನೋಡಿದ್ದಾರೆ. ರಾಹುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದ ವೇಳೆಯೇ ಹಾವು ಎಂಟ್ರಿ ಆಗಿದೆ. ಹಾವು ಮಧ್ಯೆ ಬಂದಿದ್ದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಹಿಡಿದುಕೊಂಡು ಹೋಗೋದಕ್ಕೆ ಆಟದ ಮೈದಾನದ ಸಿಬ್ಬಂದಿಗಳು ಮೈದಾನಕ್ಕೆ ಇಳಿದಾಗ ಆಟವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಲಾಯಿತು. ಕ್ರಿಕೆಟ್ ಆಟದ ಇತಿಹಾಸದಲ್ಲಿ ಆಟವನ್ನು ನಿಲ್ಲಿಸೋದಕ್ಕೆ ಅನೇಕ ವಿಲಕ್ಷಣ ಕಾರಣಗಳು ಇರೋದನ್ನು ನಾವು ನೋಡಿದ್ದೀವಿ. ಆದರೆ ಇದು ತುಂಬಾ ಹೊಸ ಘಟನೆ ಅಂತ ಹೇಳ್ಬೋದು. ಅಸ್ಸಾಂನ ಗುವಾಹಟಿಯಲ್ಲಿರೋ ಬರ್ಸಪಾರಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಹೊಡೆಯೋ ಕಪ್ಪು ಬಣ್ಣದ ಸರೀಸೃಪದಿಂದ ಆಟವನ್ನು ಸಂಕ್ಷಿಪ್ತವಾಗಿ ನಿಲ್ಲಿಸಿದ ವಿಶಿಷ್ಟ ಸ್ಥಳವಾಯಿತು. ಇಲ್ಲಿನ ಹಾವುಗಳು ನಿಜವಾಗ್ಲೂ ಕ್ರಿಕೆಟ್ ಅಭಿಮಾನಿಗಳು ಅಂತ ಅನಿಸುತ್ತೆ. ಯಾಕಂದರೆ ಆಟದ ಮೈದಾನದಲ್ಲಿ ಓಡಾಡ್ತಿದ್ದ ಆ ಹಾವನ್ನು 4 ಜನ ಸಮವಸ್ತ್ರಧಾರಿ ಪುರುಷರ ಗುಂಪು ಸ್ವಲ್ಪವೂ ಆತಂಕಗೊಳ್ಳದೆ ಬಂದು ಅದನ್ನು ಹಿಡಿದುಕೊಂಡು ಹೋದರು. ಒಬ್ಬರ ಕೈಯಲ್ಲಿ ಹಾವು ಹಿಡಿಯೋ ಕೋಲು, ಇನ್ನೊಬ್ಬರ ಬಳಿ ಒಂದು ಪಾತ್ರೆ ಇತ್ತು. ಬ್ರಾಡ್ಕಾಸ್ಟರ್ಗಳು ಆ ಹಾವನ್ನು ಹೇಗೆ ಹಿಡಿದ್ರು ಅನ್ನೋದನ್ನು ತೋರಿಸದೆ ರೋಹಿತ್ ಶರ್ಮಾ ಅವರು ಸಿಕ್ಸರ್ ಹೊಡೆಯೋ ಹಳೆಯ ದೃಶ್ಯಗಳನ್ನು ತೋರಿಸೋದಕ್ಕೆ ಶುರು ಮಾಡಿದರು. ಅಂತೂ ಇಂತೂ ಅಸ್ಸಾಂನಲ್ಲಿರೋ ಕ್ರಿಕೆಟ್ ಆಟದ ಮೈದಾನ ಈ ಹಾವಿನ ಕಾರಣದಿಂದ ಇತಿಹಾಸದ ಪುಸ್ತಕಗಳಲ್ಲಿ ಸೇರ್ಕೊಳ್ತು ಅಂತ ಹೇಳ್ಬೋದು. ಆದರೆ ತುಂಬ ಮಂದಿ ನೆಟ್ಟಿಗರು ಅನೇಕ ರೀತಿಯಲ್ಲಿ ಈ ಘಟನೆ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ KL ರಾಹುಲ್ಗೆ ನಾಗದೋಷ ಇರಬೇಕು, ಅದಕ್ಕೇ ಅವರು ಬ್ಯಾಟಿಂಗ್ ಮಾಡೋ ಟೈಮ್ನಲ್ಲಿ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದೆ. ಮೊದಲು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ನಾಗದೋಷ ಇದ್ರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ, ನಾಗಪೂಜೆಯನ್ನು ಮಾಡಿಸಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ.